ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಪಿಆರ್ಟಿ ಅಂದರೆ ಪ್ರೈಮರಿ ಟಿಜಿಟಿ ಮತ್ತು ಪಿಜಿಟಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅವರೆಲ್ಲ ಕೂಡ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರತಕ್ಕಂತ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಅದೇ ರೀತಿಯಾಗಿ ನೀವು ಇನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಎಚ್ಎಎಲ್ ಎಜುಕೇಶನ್ ಕಮಿಟಿಯ ವತಿಯಿಂದ ಪ್ರೈಮರಿ ಟಿಜಿಟಿ ಮತ್ತು ಪಿಜಿಟಿ ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ 13 ಜನವರಿ 2021 ರಂದು ಈ ಒಂದು ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿದ್ದು ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗಿರತಕ್ಕಂಥದ್ದು ಮೊದಲನೇದಾಗಿ ಪಿಜಿಟಿ ಹುದ್ದೆಗಳಿಗೆ 50 ವರ್ಷದ ಒಳಗಿರತಕ್ಕಂಥವರು ಅರ್ಜಿಯನ್ನು ಹಾಕಬಹುದಾಗಿದೆ ಇನ್ನು ಟಿಜಿಟಿ ಹುದ್ದೆಗಳಿಗೆ 45 ಪಿಆರ್ಟಿಗೆ 45 ಮತ್ತು ಅಸಿಸ್ಟೆಂಟ್ ಹುದ್ದೆಗಳು ಅಂತ ಬಿಟ್ಟಿದ್ದಾರೆ ಅದಕ್ಕೆ 35 ವರ್ಷದ ಒಳಗಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಖಾಲಿ ಹುದ್ದೆಗಳು ಇರತಕ್ಕಂಥದ್ದು ಕನ್ನಡ ಹಿಂದಿ ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಕೆಮಿಸ್ಟ್ರಿ ಕಂಪ್ಯೂಟರ್ ಸೈನ್ಸ್ ಫಿಸಿಕಲ್ ಎಜುಕೇಷನ್ ಮ್ಯೂಸಿಕ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಲೈಬ್ರರಿಯನ್ ಕೌನ್ಸಿಲರ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಇಷ್ಟು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇದರಲ್ಲಿ ಪಿ ಆರ್ ಟಿ ಹುದ್ದೆಗಳು ಅಂದರೆ ಪ್ರೈಮರಿ ಟೀಚರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅವರು ಡಿಗ್ರಿ ಮತ್ತು ಬಿ ಎಡನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಹಾಗೂ ಟಿ ಜಿ ಟಿ ಹುದ್ದೆಗಳಿಗೆ ಕೂಡ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ಅದರ ಜೊತೆಗೆ ಬಿ ಎಡನ್ನು ಮುಗಿಸಿರಬೇಕಾಗುತ್ತೆ ಇನ್ನು ಪಿ ಜಿ ಟಿ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಕರೀತಾರೆ ಸೊ ಇವರಿಗೆ ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ಬಿ ಎಡ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಇನ್ನು ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಒಂದು ಹುದ್ದೆ ಇದೆ ಅದಕ್ಕೆ ಬಿ ಕಾಮ್ ಮತ್ತು ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕಾಗುತ್ತೆ ಇನ್ನು ಈ ಹುದ್ದೆಗಳು ಪರ್ಮನೆಂಟ್ ಆಗಿರೋದಿಲ್ಲ ಇದು ಒಂದು ಸಾರಿ ಆಯ್ಕೆ ಆದರೆ 5 ವರ್ಷದವರೆಗೆ ಈ ಒಂದು ನೇಮಕಾತಿ ಅಸ್ತಿತ್ವದಲ್ಲಿರುತ್ತೆ ಅಂದರೆ ಈ ಒಂದು ಹುದ್ದೆಗಳು ಅಸ್ತಿತ್ವದಲ್ಲಿರುತ್ತೆ ಮತ್ತು 5 ವರ್ಷ ಮುಗಿದ ನಂತರ ಸೊ ಮ್ಯಾನೇಜ್ಮೆಂಟ್ನ ರಿಕ್ವೈರ್ಮೆಂಟ್ ಹಾಗೂ ತಮ್ಮ ಸಾಮರ್ಥ್ಯ ಅಥವಾ ತಮ್ಮ ತೃಪ್ತಿದಾಯಕ ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಮತ್ತೊಂದು ಅವಧಿಗೆ ಅಂದರೆ ಮತ್ತೆ 5 ವರ್ಷದ ಅವಧಿಗೆ ಅದನ್ನು ಮುಂದುವರಿಸಲಾಗುತ್ತೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರ ವೇತನ ಎಷ್ಟಿರುತ್ತೆ ಅಂತ ನೋಡಿದ್ರೆ ಪಿ ಜಿ ಟಿ ಹುದ್ದೆಗಳಿಗೆ ಎಕ್ಸ್ಪೀರಿಯೆನ್ಸ್ ಎಲ್ಲಕ್ಕೂ ಕೂಡ ಇದೆ 5 ವರ್ಷಗಳ ಅವಧಿಯ ಯಾವುದೇ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಶಾಲೆಯಲ್ಲಿ ನೀವು 5 ವರ್ಷಗಳ ಒಂದು ಅನುಭವವನ್ನು ಹೊಂದಿರಬೇಕು ಟಿ ಜಿ ಟಿಗೆ 5 ವರ್ಷ ಪಿ ಆರ್ ಟಿಗೆ 2 ವರ್ಷ ಮತ್ತು ಜೂನಿಯರ್ ಅಸಿಸ್ಟೆಂಟ್ಗೆ 2 ವರ್ಷ ಇನ್ನು ಪಿ ಜಿ ಟಿ ಹುದ್ದೆಗಳಿಗೆ 71,000 ವೇತನ ಟಿ ಜಿ ಟಿ ಹುದ್ದೆಗಳಿಗೆ 67,000 ವೇತನ ಪ್ರೈಮರಿ ಟೀಚರ್ ಹುದ್ದೆಗಳಿಗೆ 54,000 ವೇತನ ಇನ್ನು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 30,000 ವೇತನ ಇರುತ್ತೆ ಇದರ ಆಯ್ಕೆ ವಿಧಾನ ಇರತಕ್ಕಂಥದ್ದು ಮೊದಲದಾಗಿ ಲಿಖಿತ ಪರೀಕ್ಷೆ ಇರುತ್ತೆ ಅದಾದ ನಂತರ ಡೆಮಾನ್ಸ್ಟ್ರೇಷನ್ ಕೊಡಬೇಕಾಗುತ್ತೆ ಒಂದು ಕ್ಲಾಸನ್ನು ಅಂತಿಮವಾಗಿ ಸಂದರ್ಶನವನ್ನು ನಡೆಸಲಾಗುತ್ತೆ ಈ 3 ವಿಧಾನದಲ್ಲಿ ನೀವು ತೃಪ್ತಿದಾಯಕ ಒಂದು ಅಂಕಗಳನ್ನು ಗಳಿಸಿದರೆ ಸರ್ ತಾವು ಸೆಲೆಕ್ಷನ್ ಆಗ್ತೀರಾ ಅರ್ಜಿಯನ್ನು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ಸೊ ಅರ್ಜಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸೊ ಅದನ್ನು ಎಲ್ಲ ಫಿಲ್ ಮಾಡಿ ಅಗತ್ಯ ಎಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಬಿ ಎಡ್ ಏಜ್ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಮತ್ತು ಮುಂತಾದ ಯಾವುದೇ ಒಂದು ಸರ್ಟಿಫಿಕೇಟ್ಸ್ ಇತ್ತು ಅಂತಂದರೂ ಕೂಡ ಅವೆಲ್ಲವನ್ನು ಕೂಡ ಅಟ್ಯಾಚ್ ಮಾಡಿ ದಿನಾಂಕ 31/1/2021 ಒಳಗಾಗಿ ಅದನ್ನು ನಿಗದಿತ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೀವು ಕಳಿಸ್ಕೊಡ್ಬೇಕಾದ್ರೆ 200 ರೂಪಾಯಿ ಅರ್ಜಿ ಶುಲ್ಕದ ಡಿಮ್ಯಾಂಡ್ ಡ್ರಾಫ್ಟನ್ನು ನೀವು ಸೆಕ್ರೆಟರಿ ಎಚ್ ಎ ಎಲ್ ಎಜುಕೇಷನ್ ಕಮಿಟಿಯ ಫೇವರ್ನಲ್ಲಿ ತೆಗೆಸಿ ಅದನ್ನು ಕೂಡ ಅರ್ಜಿಯೊಂದಿಗೆ ಲಗತ್ತಿಸಿ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕು ಅರ್ಜಿಯನ್ನು ಕಳಿಸ್ಕೊಡ್ತಕ್ಕಂಥ ವಿಳಾಸ ಸೆಕ್ರೆಟರಿ ಎಚ್ ಎ ಎಲ್ ಜ್ಞಾನಜ್ಯೋತಿ ಸ್ಕೂಲ್ ಎಚ್ ಎ ಎಲ್ ಈಸ್ಟ್ ಎಕ್ಸ್ಟೆನ್ಷನ್ ಟೌನ್ಶಿಪ್ ಜಿ ಬಿ ಜೆ ಕಾಲೋನಿ ಮರಾಠಳ್ಳಿ ಮಾರತಳ್ಳಿ ಪೋಸ್ಟ್ ಬೆಂಗಳೂರು 560037 ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ ಕ್ಯಾಂಡಿಡೇಟ್ಸ್ ಎನ್ವಲಪ್ ಮೇಲೆ ತಾವು ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತೀರಿ ಅಂತಕ್ಕಂತಹ ಒಂದು ವಿಷಯವನ್ನು ಅಥವಾ ಒಂದು ಹುದ್ದೆಯನ್ನು ಬರಿಬೇಕಾಗುತ್ತೆ ಗೆಳೆಯರೆ ಇದಕ್ಕೆ ಸಂಬಂಧಿಸಿರತಕ್ಕಂಥ ಅಪ್ಲಿಕೇಶನ್ ಫಾರ್ಮೆಟ್ ನೋಟಿಫಿಕೇಶನ್ ಹುದ್ದೆಗಳ ವಿವರ ಮುಂತಾದ ವಿವರಗಳನ್ನು ಒಳಗೊಂಡಿರತಕ್ಕಂಥ ಒಂದು ಪೋಸ್ಟ್ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯವಿರತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಯಾರೆಲ್ಲ ಶಿಕ್ಷಕ ಹುದ್ದೆಗಳ ಆಕಾಂಕ್ಷಿಗಳಾಗಿದ್ದೀರೋ ಸೊ ಅವರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಒಂದು ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಜಾಬ್ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು